नमस्कार स्नेहितरे, कन्नड क्रिकेट मग चैनल के तमगेल्ला स्वागत। बनि इवत्तिन विषय बग्गे नावु चर्चे माड्तिद्दीरि। 2023 नम्म भारत तंड वर्ल्ड कप नल्लि पाकिस्तान विरुद्ध 7 विकेट गळिंद गेद्दु नंबर 1 स्थानक्के ऐरिदे। ಯಾವ ರೀತಿಯಾಗಿ ನಂಬರ್ ಒನ್ ಸ್ಥಾನಕ್ಕೆ ಏರಿದ್ರು ಹಾಗೆ ಈ ಪಂದ್ಯದ ಹೈಲೈಟ್ಸ್ ಕೂಡ ಚರ್ಚೆ ಮಾಡ್ತೀವಿ। ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ ವಿಡಿಯೋ ಕೊನೆವರೆಗೂ ನೋಡಿರಿ, ಲೈಕ್ ಕೊಡೋದಂತ ಮರಿಬೇಡಿ ಸ್ನೇಹಿತರೆ। ಸ್ನೇಹಿತರೆ 2023 ವರ್ಲ್ಡ್ ಕಪ್ನಲ್ಲಿ ಪಾಕಿಸ್ತಾನ ವಿರುದ್ಧ ಈಗಾಗಲೇ ಕೋಚ್ಗಳಾದಂಥವ್ರು ಕಣ್ಣೀರಿ ಹಾಕಿದ್ರು ಅಂತ ಕೂಡ ಹೇಳ್ಬೋದಾಗಿದೆ। ಬಾಬರ್ ಅಜಮ್ ಕೂಡ ಕಣ್ಣೀರಿ ಹಾಕಿದ್ರು। ಮೊದಲ ಬ್ಯಾಟಿಂಗ್ ಮಾಡಿದ ಪಾಕಿಸ್ತಾನ ನಿಗದಿತ್ತು ಅಂದರೆ ಇಲ್ಲಿ 72.5 ಓವರ್ನಲ್ಲಿ 191 ರನ್ಗೆ ಆಲ್ ಔಟ್ ಆಗ್ತಾರೆ। ಬಾಬರ್ ಮತ್ತು ರಿಜ್ವಾನ್ ಅವರು ಬರೀ 50 ರನ್ ಮಾಡಿ, ಹಾಗೆಯೇ ಮತ್ತೆ ರಿಜ್ವಾನ್ ಅವರು 49 ರನ್ ಮಾಡ್ತಾರೆ। ಇವರು ಬಿಟ್ಟರೆ ಅತಿ ಹೆಚ್ಚು ರನ್ ಯಾರು ಮಾಡೋಕ್ಕಾಗಲ್ಲ। ಶಫೀಕ್ 20 ರನ್ ಮಾಡ್ತಾರೆ, ಉಮಾ ಮುಲ್ಲಾಕ್ ಅವರು 30 ರನ್ ಮಾಡ್ತಾರೆ, 36 ರನ್ ಮಾಡ್ತಾರೆ। ಈ ರೀತಿಯಾಗಿ 1, 2, 3, 4 ರನ್ ಮಾಡಿದ್ದಾರೆ ಅಂದರೆ 191 ಆಲ್ ಔಟ್ ಆಗ್ತಾರೆ। ಭಾರತ ಕಡೆಯಿಂದ ಸಾಕತ್ತಾಗಿ ಬಾಲಿಂಗ್ ಕೂಡ ಬಂತು। ಬುಮ್ರಾ 2 ವಿಕೆಟು, ಸಿರಾಜ್ 2 ವಿಕೆಟು, ರವೀಂದ್ರ ಜಡೇಜಾ 2 ವಿಕೆಟು, ಕುಲದೀಪ್ ಯಾದವ್ 2 ವಿಕೆಟು, ನಮ್ಮ ಹರ್ದೀಪ್ ಪಾಂಡ್ಯ ಕೂಡ 2 ವಿಕೆಟ್ ಪಡೆದ್ರು, ಅಟೋಟ ಆಲ್ ಔಟ್ ಮಾಡಿಬಿಟ್ರು ಅಂತ ಹೇಳ್ಬೋದಾಗಿದೆ। ಇದನ್ನು ಗುರಿ ಬಂದಿದ್ದ ಭಾರತ ತಂಡ ಈ ರೋಹಿತ್ ಶರ್ಮಾ ಬ್ಯಾಟಿಗೆ ಚಿಂದಿ ಚಿತ್ರನೇ ಆಗೋದ್ರು। 6 6 ಬೌಂಡ್ರಿ, ಸಖತ್ ಬ್ಯಾಟಿಂಗು, 86 ರನ್ ಮಾಡಿದ್ರು, ಹಾಗೆ ನಮ್ಮ ಭಾರತ ತಂಡ ಗೆಲುವು ತಂದು ಕೊಟ್ಟರು ಅಂತ ಕೂಡ ಹೇಳ್ಬೋದಾಗಿದೆ। ಹಾಗೆಯೇ ಇಲ್ಲಿ ಯಾರಂದ್ರೆ ಮತ್ತೊಬ್ಬ ಆಟಗಾರ ಇಲ್ಲಿ ಅಯ್ಯರ್ ಅವರು ಕೂಡ 53 ರನ್ ಮಾಡ್ತಾರೆ। ಪಾಕಿಸ್ತಾನ ತಂಡಕ್ಕೆ ನುಚ್ಚು 100 ರನ್ ಮಾಡ್ತಾರೆ, ಗೆಲ್ಲುವ ಕನಸು ನುಚ್ಚು 100 ಮಾಡ್ತಾರೆ। ಕೊನೆ ಕೊನೆಯಲ್ಲಿ ಗಿಲ್ 16 ರನ್ ಮಾಡ್ತಾರೆ, ಮತ್ತೆ ನಮ್ಮ ವಿರಾಟ್ ಕೊಹ್ಲಿ 16 ರನ್ ಮಾಡ್ತಾರೆ, ಕೆಎಲ್ ರಾಹುಲ್ 19 ರನ್ ಮಾಡ್ತಾರೆ। ಭಾರತ ತಂಡಕ್ಕೆ ಒಂದು 7 ವಿಕೆಟ್ಗಳಿಂದ ಗೆಲುವು ತಂದು ಕೊಟ್ಟಿರ್ತಾರೆ। ಅದಾದ ನಂತರ ನಮ್ಮ ಭಾರತ ತಂಡ ಇವಾಗ ಮತ್ತೆ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ನೋಡ್ರಿ, ಮೊದಲ ಸ್ಥಾನಕ್ಕೇರಿದೆ। ಮಾಡಿರೋದು 3 ಪಂದ್ಯ ಗೆದ್ದಿದ್ದಾರೆ, 6 ಪಾಯಿಂಟ್ ಪ್ಲಸ್ 1820 ರನ್ ರೇಟ್ನಿಂದ ಮುಂದೆ ಇದ್ದಾರೆ। ಹಾಗೆ ಎರಡನೇ ಸ್ಥಾನದಲ್ಲಿ ನ್ಯೂಜಿಲೆಂಡ್ ಇದ್ದಾರೆ, 3 ಪಂದ್ಯ ಅವರು ಕೂಡ ಗೆದ್ದಿದ್ದಾರೆ, ಅವರು 1604 ಪಾಯಿಂಟ್ಗಳಿಂದ ರನ್ ರೇಟ್ನಿಂದ ಕೆಳಗಿದ್ದಾರೆ, ಅವರು ಎರಡನೇ ಸ್ಥಾನಕ್ಕಿದ್ದಾರೆ। ದಕ್ಷಿಣ ಆಫ್ರಿಕಾ 2 ಪಂದ್ಯ ಆಡಿದ್ದಾರೆ, 2-2 ಗೆದ್ದಿದ್ದಾರೆ, 4 ಪಾಯಿಂಟು 2 4 ಪಾಯಿಂಟು 2360 ಇವ್ರದ್ದಿದೆ ಪ್ಲಸ್ ಪಾಯಿಂಟ್ ಚೆನ್ನಾಗಿ। ಪಾಕಿಸ್ತಾನ ತಂಡ 3 ಪಂದ್ಯದಲ್ಲಿ 1 ಪಂದ್ಯ ಸೋತಿದ್ದಾರೆ, ಅದು ಭಾರತ ವಿರುದ್ಧ 2 ಪಂದ್ಯ ಗೆದ್ದಿದ್ದಾರೆ, ಹಾಗಾಗಿ ಮೈನಸ್ಗೆ ಬಂದಿದ್ದಾರೆ ಅಂತ ಕೂಡ। 4ನೇ ನಂಬರ್ಗೆ ಪಾಕಿಸ್ತಾನ ಕೆಳಗಡೆ ಬಂದಿದೆ, ಹಾಗೆ 5ನೇ ನಂಬರ್ಗೆ ಇಂಗ್ಲೆಂಡ್ ಇದೆ। 2 ಪಂದ್ಯ ಆಡಿದರೆ 1 ಸೋತಿದ್ದಾರೆ, 1 ಗೆದ್ದಿದ್ದಾರೆ, ಅವರು ಪ್ಲಸ್ 553 ಇದ್ದಾರೆ। ಹೀಗಾಗಿ ಈ ರೀತಿಯಾಗಿ ಒಂದು ಕೆಳಗಡೆ ಮೇಲ್ಗಡೆ 6ನೇ ನಂಬರ್ ಬಾಂಗ್ಲಾದೇಶ್, 7ನೇ ನಂಬರ್ ಶ್ರೀಲಂಕಾ, 8ನೇ ನಂಬರ್ ನೆದರ್ಲೆಂಡ್, 9ನೇ ನಂಬರ್ಗೆ ಆಸ್ಟ್ರೇಲಿಯಾ, 10ನೇ ನಂಬರ್ಗೆ ಅಫ್ಘಾನಿಸ್ತಾನದವರಿದ್ದಾರೆ। ಈ ರೀತಿಯಾಗಿ ಪಾಯಿಂಟ್ ಟೇಬಲ್ ಪಟ್ಟಿದ್ದು ಇವಾಗ ಭಾರತ ನಂಬರ್ ಒನ್ ಸ್ಥಾನಕ್ಕೇರಿದೆ। ಭಾರತ ಇನ್ನೊಂದು ವಿಶೇಷವಾಗಿದೆ ಏನಪ್ಪ ಅಂದರೆ ಅದು ಕೂಡ ವರ್ಲ್ಡ್ ಕಪ್ನಲ್ಲಿ ಪಾಕಿಸ್ತಾನದ 8 ಬಾರಿ ಗೆದ್ದಿದ್ದಾರೆ। ಮೊದಲನೇದಾಗಿ 1992ರಲ್ಲಿ ಎಷ್ಟು 43 ರನ್ಗಳಿಂದ ಗೆಲ್ತಾರೆ, 1996ರಲ್ಲಿ 39 ರನ್ಗಳಿಂದ ಗೆಲ್ತಾರೆ, ಹಾಗೆಯೇ 1999ರಲ್ಲಿ 48 ರನ್ಗಳಿಂದ ಗೆಲ್ತಾರೆ, 2003ರಲ್ಲಿ 8 ವಿಕೆಟ್ಗಳಿಂದ ಗೆಲ್ತಾರೆ, 2011ರಲ್ಲಿ 29 ರನ್ಗಳಿಂದ ಗೆಲ್ತಾರೆ, 2015ರಲ್ಲಿ 78 ರನ್ಗಳಿಂದ ಗೆಲ್ತಾರೆ, ಹಾಗಾಗಿ 2019ರಲ್ಲಿ 89 ರನ್ಗಳಿಂದ ಗೆಲ್ತಾರೆ। ಆದರೆ ಈ ಬಾರಿ ಬಿಗ್ ಗೆಲುವು 2023ರಲ್ಲಿ 7 ವಿಕೆಟ್ಗಳಿಂದ ಗೆದ್ದು ನಮ್ಮ ಭಾರತ ತಂಡ ಖುಷಿ ಸಂಭ್ರಮ ಎಲ್ಲ ಕಡೆ ಹರ್ಷೋದ್ಗಾರವಾಗಿದೆ। ಯಾಕಂದರೆ ಭಾರತ ತುಂಬೆಲ್ಲ ಎಲ್ಲರೂ ಕೂಡ ಒಂದು ದೊಡ್ಡ ಮಟ್ಟದಾಗಿ ಒಂದು ಸಂಭ್ರಮಣೆ ಮಾಡ್ತಾ ಇದ್ದಾರೆ। ಏನಂತೀರಿ ಸಿಂದ್ರೆ, ಭಾರತ ಬಗ್ಗೆ ನೀವು ಕೂಡ ಕಮೆಂಟ್ ಮಾಡಿ, ಸಾಧ್ಯವಾದಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ, ನಾವು ಇದೇ ರೀತಿಯಾಗಿ ಲೈವ್ ಆಗಿ ಅಪ್ಡೇಟ್ ತರ್ತಾ ಇರ್ತೀವಿ। ಧನ್ಯವಾದಗಳು ರೀ, ಸಿಗೋಣ ರೀ ಮುಂದಿನ ವಿಡಿಯೋದಲ್ಲಿ। ಬಾಯ್ ಬಾಯ್, ಟೇಕ್ ಕೇರ್।